ಎಸ್ ಎಲ್ ಸಿ ಎಕ್ಸಾಮ್ ಥ್ರೀಯನ್ನು ಯಾರಲ್ಲೇ ಬರೆದಿದ್ದೀರಾ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ ತುಂಬ ಜನ ದೊಡ್ಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ನಮಗೆ ಎಸ್ ಎಲ್ ಸಿ ಎಕ್ಸಾಮ್ ಥ್ರೀನ ರಿಸಲ್ಟ್ ಯಾವಾಗ ಬರುತ್ತೆ ಇವ್ಯಾಲ್ಯೂಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ನಮ್ಮ ಪೇಪರ್ನ ಯಾವ ರೀತಿ ಚೆಕ್ ಮಾಡ್ತಾರೆ ಸ್ಟ್ರಿಕ್ಟ್ ಆಗಿರ್ತದೆ ಅಥವಾ ಈಸಿಯಾಗಿ ಚೆಕ್ ಮಾಡ್ತಾರಾ ಇದೇ ರೀತಿ ಹಲವಾರು ಕ್ವಶನ್ ಆದರೆ ಕೇಳ್ತಾ ಇದ್ದೀರಿ ಆದ್ದರಿಂದ ಈ ಒಂದು ಸಪ್ರೇಟ್ ಆದರೆ ವೀಡಿಯೋ ಆದರೆ ಮಾಡ್ತಾಯಿದ್ದೀನಿ ಸೊ ತುಂಬ ದಿನದಿಂದ ಕೇಳ್ತಾ ಇದ್ದೀರಿ ಆದರೆ ವಿಡಿಯೋ ಮಾಡಕ್ಕೆ ಆದರೆ ಆಗಿದ್ದಿಲ್ಲ ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಆಗಿ ಕೊಡ್ತೀನಿ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವೀಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಬೇಕು ಸುತ್ತಪ್ಪದಿ ತಪ್ಪದೇ ಸ್ಟಾರ್ಟಿನ ಸ್ಟಾರ್ಟಿಂದ ವರೆಗೆ ನೋಡಿ ಪೈನಿ ಯುಡನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಬಿಟ್ಟು ಸುಮ್ನೆ ರಿಸಲ್ಟ್ ಬಂದ ಮೇಲೆ ಹೇಗೆ ಚೆಕ್ ಮಾಡೋದು ಅಥವಾ ಏನಾದರೂ ಇನ್ ಕೇಸ್ ನೀವು ಫೇಲ್ ಆದಲ್ಲಿ ಮುಂದೆ ಯಾವ ರೀತಿ ಪ್ರೊಸೆಸ್ ಇರ್ತದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿಯಲ್ಲಿ ಕೊಡ್ತಾ ಇರ್ತೀನಿ ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಸ್ಕಾಲರ್ಶಿ ಅಪ್ಡೇಟು ಸೊ ಎಲ್ಲ ಅಪ್ಡೇಟ್ ಅದು ಸಿಗ್ತಾ ಇರ್ತವೆ ಸೊ ತಪ್ಪದೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದ್ರೆ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ವಿಡಿಯೋ ಒಂದು ಲೈಕ್ ಆದರೆ ಮಾಡಿ ಯಾಕಂದರೆ ಇದೇ ರೀತಿ ನೀವು ಹೆಚ್ಚಿನ ವಿಡಿಯೋ ನೋಡಬೇಕಂದ್ರೆ ಸೊ ತಾಪದ ಒಂದು ಲೈಕ್ ಆದರೆ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಎಸ್ ಎಲ್ ಸಿ ಎಕ್ಸಾಮ್ ತ್ರೀನ ಇವ್ಯಾಲ್ಯೂಯೇಷನ್ ಅಥವಾ ನಿಮ್ಮ ಪೇಪರ್ನ ಮೌಲ್ಯಮಾಪನವನ್ನು ಪೇಪರ್ ಚೆಕ್ನ ಯಾವತ್ತಿನಿಂದ ಆದರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆಗಸ್ಟ್ ಹದಿಮೂರರಿಂದ ಆದರೆ ಸ್ಟಾರ್ಟ್ ಇದ್ದಾರೆ ಇದು ಇವ್ಯಾಲ್ಯೂಷನ್ ಬಿಟ್ಟು ಯಾವಾಗ ಮುಗೀತು ಅಂದರೆ ಆಗಸ್ಟ್ ಒಳಗೆ ನಿಮ್ಮ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗೋ ಸಾಧ್ಯತೆ ತುಂಬ ಇದೆ ಆಗಸ್ಟ್ ಹದಿಮೂರಕ್ಕೆ ನಿಮ್ಮ ಇವ್ಯಾಲ್ಯೂಷನ್ ಅಂದರೆ ಸ್ಟಾರ್ಟ್ ಆಗ್ತದೆ ಮತ್ತು ಆಗಸ್ಟ್ ಇಪ್ಪತ್ತೈದರೊಳಗೆ ನಿಮ್ಮ ಇವೆಲ್ಯೂಷನ್ ಆದರೆ ಕಂಪ್ಲೀಟಾಗಿ ಮುಗಿಯೋಕಾದ್ರೆ ಪ್ರಯತ್ನ ಆದರೆ ಮಾಡ್ತಾರೆ ಇವ್ಯಾಲ್ಯೂಷನ್ ಮುಗಿದ ಮೇಲೆ ಒಂದೆರಡು ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ ಅದಕ್ಕಿಂತ ಮುಂಚೆಯೂ ಕೂಡ ಇವೆಲ್ಯೂಷನ್ ಮುಗಿಬೋದು ಅದ್ರ ಜೊತೆಗೆ ನಿಮ್ಮ ರಿಸಲ್ಟ್ ಕೂಡ ಬೇಗ ಬರ್ಬೋದು ಏನಾದರೂ ಇನ್ ಕೇಸ್ ಹೊಸ ಅಪ್ಡೇಟ್ ಏನಾದರೂ ಬಂದರೆ ಇಲಾಖೆ ಕಡೆಯಿಂದ ಯಾವ ಅಪ್ಡೇಟ್ ಬಂದರೆ ನಾನು ವಿಡಿಯೋ ಮಾಡಿದ್ರೆ ಹೇಳ್ತೀನಿ ಸೊ ಅದರಿಂದ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಕೊಳ್ಳೆ ಯಾರು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತುಂಬ ಜನಕ್ಕೆ ಕೇಳ್ತಾ ಇದ್ದೀರಿ ಇವ್ಯಾಲ್ಯೂಷನ್ ಯಾವ ರೀತಿ ಇರ್ತದೆ ಟಫ್ ಇರ್ತದ ಈಸಿ ಇರ್ತದೆ ಸೊ ಏನಾದರೂ ನಮಗೆ ಗ್ರೇಸ್ ಮಾರ್ಚ್ ಏನಾದರೂ ಕೊಡ್ತಾರೆ ಅಂತ ಕೇಳ್ತಾರೆ ನೋಡಿ ಇವ್ಯಾಲ್ಯೂಷನ್ ಬಂದ್ಬಿಟ್ಟು ಮೀಡಿಯಮ್ ಆಗಿದ್ದಿರ್ತದೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಕೂಡ ಇರೋದಿಲ್ಲ ಮತ್ತು ಈಸಿ ಕೂಡ ಇರೋದಿಲ್ಲ ನೀವು ಎಷ್ಟು ಬರದಿರೋ ಅಷ್ಟು ಅಂಕಗಳನ್ನ ಆದರೆ ಕೊಡ್ತಾರೆ ಇನ್ನು ಗ್ರೇಸ್ ಮಾರ್ಚ್ ಬಗ್ಗೆ ಕೇಳ್ತಾಯಿದ್ರಿ ನೋಡಿ ಗ್ರೇಸ್ ಮಾರ್ಚ್ ಯಾವ ರೀತಿ ಕೊಡ್ತಾರೆ ಅಂದರೆ ಇನ್ ಕೇಸ್ ನೀವೇನಾದರೂ ಫೇಲ್ ಆಗೋ ಚಾನ್ಸಸ್ಸಲ್ಲಿ ಇದ್ದರೆ ಅಂದರೆ ಎರಡು ಮೂರು ಅಂಕಗಳಲ್ಲಿ ಫೇಲ್ ಆಗೋ ಚಾನ್ಸಸ್ ಇದ್ದರೆ ಅಲ್ಲಿ ಬಂದ್ಬಿಟ್ಟು ಅವರು ಗ್ರೇಸ್ ಮಾರ್ಚ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ನೀವು ಏನಾದರೂ ನಿಮ್ಮ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಏನಾದರೂ ಮಾರ್ಚ್ ನಿಮಗೆ ಬರ್ತಿದೆ ಅಂದರೆ ಬಂದ್ಬಿಟ್ಟು ಪಾಸ್ ಆಗೋ ಚಾನ್ಸಸ್ ಇದೆ ಅದೇ ತುಂಬ ಇದೆ ಇನ್ ಕೇಸ್ ಏನಾದರೂ ಹದಿನೇಳು ಹದಿನಾರು ಈ ರೀತಿ ಬರೆದರೆ ನಿಮಗೆ ಯಾವುದೇ ರೀತಿ ಪಾಸ್ ಮಾಡೋ ಚಾನ್ಸಸ್ ಇದ್ದರೆ ತುಂಬ ಕಡಿಮೆ ಇದೆ ಸೊ ನಿಯರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸೊ ಇಪ್ಪತ್ತೈದು ಸೊ ಇಷ್ಟರಲ್ಲಿ ಇದ್ದರೆ ಕೂಡ ನಿಮಗೆ ಪಾಸ್ ಮಾಡೋ ಚಾನ್ಸಸ್ ಇದೆ ತುಂಬ ಇದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗಿ ಆಗ್ತೀರಾ ಎಲ್ಲರೂ ಕೂಡ ಬರೆದಿದ್ದೀರಾ ಅಂದ್ಕೋತೀನಿ ಸೊ ಎಲ್ಲರೂ ಕೂಡ ಬರೆದಿದ್ದೀರಾ ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗುತ್ತೆ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಕೂಡ ಬೇಗನೂ ಬರ್ಬೋದು ಸೊ ಅದು ಏನಾದರೂ ನಾಳೆ ಬರುತ್ತೆ ಅಂದರೆ ಇವತ್ತಿನ ದಿನ ನಾನು ಅಪ್ಡೇಟ್ ಆದರೆ ಕೊಡ್ತೀನಿ ಸೊ ಆದ್ದರಿಂದ ಎಲ್ಲರೂ ಕೂಡ ವಿಡಿಯೋನ ಚೆಕ್ ಮಾಡ್ತಾಯಿರಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋ ಆದರೆ ಒಂದು ಲೈಕ್ ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ಥ್ಯಾಂಕ್ ಯು ಅಂತ ಸಾಧ್ಯ ಆದರೆ ಕಮೆಂಟ್ ಆದರೆ ಮಾಡಿ